ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಂ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್. ಈ ಒಂದು ಪಿಂಚಣಿ ಪಡಿತಕ್ಕಂಥ ಸೌಲಭ್ಯ ಪಡಿತದೆ ಯಾವ ರೀತಿ ಪಡಿಬೇಕು ಅನ್ನೋದನ್ನ ಈ ಇದರಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವು ಮನೆಯಲ್ಲೇ ಕುಳಿತು ನೀವೊಂದು ಈ ಪಿಂಚಣಿ ಸೌಲಭ್ಯ ಪಡಿಬೋದು. ಮತ್ತು ಈ ಪಿಂಚಣಿ ಸೌಲಭ್ಯ ಪಡೆಯುವುದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಮತ್ತು ಇದಕ್ಕೆ ಅರ್ಹರು ಯಾರು ಇದನ್ನು ನೋಡಬೇಕಾಗುತ್ತೆ. ಇದಕ್ಕೆ ಒಂದು ಟಾಲ್ ಫ್ರೀ ನಂಬರ್ ಇರುತ್ತೆ. ನಿಮ್ಮ ಮನೆಯಲ್ಲೇ ಕುಳಿತು ನೀವು ಒಂದು ಕರೆ ಮಾಡುವ ಮುಖಾಂತರ ನೀವು ಈ ಪಿಂಚಣಿ ಸೌಲಭ್ಯ ಪಡಿಬೋದು. 72 ಗಂಟೆಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪಿಂಚಣಿ ಆದೇಶ ಬರ್ತದೆ. ಇದು ಅಲ್ಲಾಡಂಗಿಲ್ಲ, ಇಂದು ನಾಳೆ ಅನ್ನಂಗಿಲ್ಲ, ಸುತ್ತಾಡೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ಕುಂತಲ್ಲೇ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಒಂದು ಪಿಂಚಣಿ ಸೌಲಭ್ಯ ನೀಡ್ತಾರೆ. ಇದಕ್ಕೆ ನೀವು ಒಂದು ಪಿಂಚಣಿ ಸೌಲಭ್ಯ ಪಡಿಬೇಕಪ್ಪ ಅಂದರೆ ಇದಕ್ಕೆ ಅರ್ಹತೆ ಏನೇನು ಅರ್ಹತೆ ಇರಬೇಕಾಗುತ್ತೆ ಅನ್ನೋದು ಒಂದು ನೋಡಬೇಕಾಗುತ್ತೆ. ಇದರಲ್ಲಿ ಒಂದು ಪಿಂಚಣಿ ಸೌಲಭ್ಯ ಪಡಿಬೇಕಪ್ಪ ಅಂದರೆ ನಿಮ್ಮದು ಒಂದು ಕುಟುಂಬದ ವಾರ್ಷಿಕ ಆದಾಯ ಏನಿದೆ, ಕುಟುಂಬದ ವಾರ್ಷಿಕ ಆದಾಯ 32,000ಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರಿಗೆ ಈ ಪಿಂಚಣಿ ಸೌಲಭ್ಯ ನೀಡ್ತಾರೆ. ಈ ಪಿಂಚಣಿ ಸೌಲಭ್ಯ ನೀಡೋದು ಯಾರ್ಯಾರಿಗೆ ಅರ್ಹರು ಅಂದರೆ 60 ವರ್ಷ ಮೇಲ್ಪಟ್ಟ ವೃದ್ಧರು ಮತ್ತು ವಿಧವಾ ಪಿಂಚಣಿ ವಿಧವೆಯರು ಹಾಗೂ ಅವಿವಾಹಿತೆ ಮತ್ತು ವಿಚ್ಛೇದನ ಮಹಿಳೆಯರು ಮತ್ತು ಅಂಗವಿಕಲರು. ಈ ಪಿಂಚಣಿ ಸೌಲಭ್ಯ ದೂರವಾಣಿಯ ಮುಖಾಂತರ ಇದನ್ನು ನೀವು ಅರ್ಜಿ ಸಲ್ಲಿಸ್ಬೋದು. ಇದಕ್ಕೆ ಟಾಲ್ ಫ್ರೀ ನಂಬರ್ ಆಗಿರ್ತಕ್ಕಂಥ 155-245 ಕರೆ ಮಾಡಬೇಕಾಗುತ್ತೆ. ಇನ್ನೊಂದು ಸರಿ ಹೇಳ್ತೀನಿ ಕೇಳ್ರಿ, 155-245 ನೀವೊಂದು ಫೋನ್ ಮಾಡಬೇಕಾಗುತ್ತೆ. ಇದು ಒಂದು ಟಾಲ್ ಫ್ರೀ ಅಂದರೆ ಯಾವುದೇ ನಿಮ್ಮಿಂದ ಹಣವನ್ನು ಪಡೆಯೋದಿಲ್ಲ, ಫ್ರೀಯಾಗಿ ನೀವೊಂದು ಕರೆ ಮಾಡಬಹುದು. ಒಂದು ಕರೆ ಮಾಡುವ ಮುಖಾಂತರ ನಿಮ್ಮಲ್ಲಿರ್ತಕ್ಕಂಥ ಒಂದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮ ಬಳಿಯಲ್ಲಿ ಇಟ್ಟುಕೊಂಡೇ ಇದಕ್ಕೆ ಒಂದು ಫೋನ್ ಮಾಡಿರಿ. ಫೋನ್ ಮಾಡಿದ ನಂತರ ನಿಮ್ಮ ಗ್ರಾಮದ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಗ್ರಾಮ ಲೆಕ್ಕಾಧಿಕಾರಿ ಏನಿರ್ತಾರೆ, ವಿಲೇಜ್ ಕಂಟ್ರಿ ಏನಿರ್ತಾರೆ, ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರು ಕೆಲವು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡು, ವೋಟರ್ ಐ ಡಿ ಈ ಥರ ನಿಮ್ಮ ಏನು ಡಾಕ್ಯುಮೆಂಟ್ ಇದೆ ಅದರ ಒಂದು ಜೆರಾಕ್ಸ್ ಪ್ರತಿಯನ್ನು ಅವರಿಗೆ ನೀಡಬೇಕಾಗುತ್ತೆ. ನೀಡುವ ಮುಖಾಂತರ ನೀಡಿದರೆ ಅದು ನಿಮಗೆ ಒಂದು ಪಿಂಚಣಿ ಪಡೆಯೋಕ್ಕೆ ಅರ್ಹರಿರ್ತೀರಿ. ಇದು 72 ಗಂಟೆಗಳಲ್ಲಿ ನಿಮಗೆ ಆದೇಶ ಪ್ರತಿಯನ್ನು ಏನು ವಿಲೇಜ್ ಕೌಂಟರ್ ಏನು ಬಂದಿರ್ತಾರೆ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟವರು ಅವರೇ ನಿಮ್ಮ ಮನೆ ಬಾಗಿಲಿಗೆ ತಂದು ನೀಡ್ತಕ್ಕಂಥದ್ದು. ಈ ಪಿಂಚಣಿ ಸೌಲಭ್ಯ ಪಡಿಬೇಕಪ್ಪ ಅಂದರೆ ಕಂಪಲ್ಸರಿ ಬಿ ಪಿ ಎಲ್ ಕಾರ್ಡ್ ಇರಬೇಕು. ಬಿ ಪಿ ಎಲ್ ಕಾರ್ಡ್ ಬಡತನ ರೇಖೆಗೆ ಕೆಳಗಿರ್ತಕ್ಕಂಥವ್ರು ಮಾತ್ರ ಇದಕ್ಕೊಂದು ಅಪ್ಲೈ ಮಾಡಬೇಕಾಗುತ್ತೆ, ಅಪ್ಲೈ ಮಾಡೋಕ್ಕೆ ಬರುತ್ತೆ. ಇದಕ್ಕೆ ಪಿಂಚಣಿ ಸೌಲಭ್ಯ ಪಡೆಯಲು ನೀವೊಂದು ಫೋನ್ ಕರೆ ಮಾಡಬೇಕು. 155-245 ಫೋನ್ ಮಾಡುವ ಮುಖಾಂತರ ನೀವು ಈ ಸೌಲಭ್ಯವನ್ನು ಪಡಿಬೋದು. ಇದರಿಂದ ನಿಮಗೆ ಅಲೆದಾಡೋ ಅವಶ್ಯಕತೆ ಇರುವುದಿಲ್ಲ, ಎಲ್ಲ ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥದ್ದು. ಇದು ಇನ್ನೊಂದು ಸರಿ ಬೇಕಾದ್ರೆ ಹೇಳ್ತೀನಿ ಕೇಳ್ರಿ, ಅರ್ಹತೆ ಏನಪ್ಪ ಅಂದರೆ 32,000 ವಾರ್ಷಿಕ ಆದಾಯಕ್ಕಿಂತ ಕಡಿಮೆ ಇರುವವರು ಮಾತ್ರ ಈ ಸೌಲಭ್ಯ ಪಡಿಬೋದು. ಮತ್ತು ಬಿ ಪಿ ಎಲ್ ಕಾರ್ಡು, ವೋಟರ್ ಐ ಡಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಅವರಿಗೆ ಜೆರಾಕ್ಸ್ ಪ್ರತಿಯನ್ನು ನೀಡಬೇಕಾಗುತ್ತೆ. ನಿಮಗೇನಾದರೂ ಇದರ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮದು ಏನಿದೆ ಪ್ರಾಬ್ಲಮ್ಮು, ಡೌಟು ಏನಿರುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ರಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಇದು ನೋಡಿರಿ, ಇಂದು ನಾಳೆ ಏನಿರಲ್ಲ, ನಿಮ್ಮ ಮನೆ ಬಾಗಿಲಿಗೆ ಆದೇಶ, ಪಿಂಚಣಿ ಆದೇಶವನ್ನು, ಆದೇಶ ಪ್ರತಿ, ಆರ್ಡರ್ ಕಾಪಿ ಏನಂತೀರ ಅದನ್ನು ನಿಮ್ಮ ಮನೆ ಬಾಗಿಲಿಗೆ ನೀಡ್ತಕ್ಕಂಥ ವ್ಯವಸ್ಥೆ.
32,000 ಕಡಿಮೆ ಇರತಕ್ಕಂಥವ್ರು, ವೃದ್ಧರು, ಅಂಗವಿಕಲರು ಎಲ್ಲರೂ ಪ್ರತಿಯೊಬ್ಬರು ಇದಕ್ಕೆ ಸೌಲಭ್ಯ ಪಡಿಬೋದು. ಇನ್ನು ನೀವು ಯಾರಾದರೂ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಗೊತ್ತಿದ್ದಂಥವ್ರು ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಹೆಚ್ಚು ಶೇರ್ ಮಾಡೋದ್ರಿಂದ ಎಲ್ಲರೂ ಪ್ರತಿಯೊಬ್ಬರು ಗೌರ್ಮೆಂಟ್ನಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಪ್ರತಿಯೊಬ್ಬರು ತಿಳ್ಕೋಬೋದು. ಇನ್ನೂ ಇಂಥ ಅನೇಕ ಆನ್ಲೈನ್ ಸರ್ವಿಸ್ ಆಗಿರ್ತಕ್ಕಂಥದ್ದು ಮಾಹಿತಿಗಳನ್ನು ಹೆಚ್ಚೆಚ್ಚು ನಾವು ತಿಳಿಸ್ಬೇಕಪ್ಪ ಅಂದರೆ ನೀವು ಹೆಚ್ಚೆಚ್ಚು ಶೇರ್ ಮಾಡಿರಿ. ಹಂಗಾದ್ರೆ ಶೇರ್ ಮಾಡಿದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೂ ನಮಗೂ ಕೂಡ ಒಂದು ಆಸಕ್ತಿ ಇರ್ತೈತಿ. ಈ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.